ಮಂಡ್ಯಗೆ ಜೋಡೆತ್ತುಗಳ ಎಂಟ್ರಿ ಫಿಕ್ಸ್, ಕಾಡೇರಣ ಜೊತೆ ಪ್ರಚಾರ ಮಾಡ್ತಾರ ರಾಕಿ ಭಾಯ್, ಅವರಿಬ್ಬರೇ ಬರ್ಬೇಕಾ, ಸುಮಲತಾ ಕೆಲಸ ಮಾಡಿಲ್ವ ಅಂದ ಮಂಡ್ಯ ಜನ. ಸಿದ್ದರಾಮಯ್ಯ ಕಾಂಗ್ರೆಸ್ಸಿನ ಕೊನೆಯ ಮುಖ್ಯಮಂತ್ರಿ, ಮುಂದೆ ಕಾಂಗ್ರೆಸ್ ಎಂದಿಗೂ ಅಧಿಕಾರಕ್ಕೆ ಬರಲ್ಲ, ಬರಲು ಸಾಧ್ಯನೇ ಇಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಜಗದೀಶ್ ಶೆಟ್ಟರ್ ಟೀಕೆ. ರಾಜ್ಯದಲ್ಲಿ ಕಳಪೆ ಮತ್ತು ನಕಲಿ ಗೊಬ್ಬರದ ಹಾವಳಿ, ನಕಲಿ ಗೊಬ್ಬರ ಬಳಸಿ ನಷ್ಟಕ್ಕೆ ಒಳಗಾದ ರೈತರಿಗೆ ಯಾವುದೇ ಪರಿಹಾರ ಇಲ್ಲ. ನಕಲಿ ಗೊಬ್ಬರ ಮಾರಾಟಕ್ಕೆ ಸಂಬಂಧಪಟ್ಟಂತೆ 15 ಪ್ರಕರಣ ದಾಖಲು, ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಜ್ಞಾನವ್ಯಾಪಿ ಮಸೀದಿ ವಿಚಾರದಲ್ಲಿ ಹಿಂದೂಗಳಿಗೆ ಮತ್ತೊಮ್ಮೆ ಜಯ, ಪೂಜೆಗೆ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಲೇರಿದ್ದ ಮುಸ್ಲಿಂ ಸಮಿತಿ, ಮುಸ್ಲಿಂ ಅರ್ಜಿಯನ್ನು ತಿರಸ್ಕರಿಸಿದ ಹೈಕೋರ್ಟ್. ಸಿಲಿಕಾನ್ ಸಿಟಿಯಲ್ಲಿ ಮೆಟ್ರೋದಲ್ಲಿ ಬಡವರಿಗಿಲ್ಲ ಜಾಗ, ಮೆಟ್ರೋ ಕೇವಲ ವಿಐಪಿಗಳಿಗೆ ಮಾತ್ರ ಸೀಮಿತಾನ, ಅವಮಾನಿಸಿದಕ್ಕೆ ಪ್ರಯಾಣಿಸದೆ ಹಾಗೆ ಹೋದ ರೈತ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಶೋಯೋಗ ನ್ಯೂಸ್, ನಾನ್ ರೋಹಿತ್. ಎಸ್, ಮೊದಲಿಗೆ ಸುದ್ದಿಯನ್ನು ನೋಡ್ತಾ ಹೋಗೋಣ. ಇಂಡಿಯಾ ಚುನಾವಣೆಗಿಂತ ಮಂಡ್ಯ ಚುನಾವಣೆಯ ಸುದ್ದಿಯಲ್ಲಿದೆ. ಹೀಗಿರುವಾಗ ಅತ್ತ ಮಂಡ್ಯ ರಾಜಕಾರಣ ರೋಚಕತೆಯನ್ನ ಪಡ್ಕೊಳ್ತಾ ಇದೆ. ಕಳೆದ ಸಲ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಸುಮಲತಾಗೆ ಸ್ಯಾಂಡಲ್ವುಡ್ ಜೋಡೆತ್ತು ಎಂದು ಕರೆಸಿಕೊಂಡ ನಟ ದರ್ಶನ್ ಮತ್ತು ಯಶ್ ಬೆನ್ನೆಲುಬಾಗಿ ನಿಂತಿದ್ರು, ಭರ್ಜರಿ ಪ್ರಚಾರ ಕೈಗೊಂಡ್ರು. ಅಷ್ಟು ಮಾತ್ರವಲ್ಲದೆ ಸುಮಲತಾ ಅವರ ಗೆಲುವಿಗೆ ಕಾರಣರಾದ್ರು. ಅದೀಗ ಜೋಡೆತ್ತುಗಳು ಮತ್ತೆ ಅಂಬಿ ಪತ್ನಿಯ ವಿಚಾರದಲ್ಲಿ ಭಾಗಿಯಾಗ್ತಾರಾ ಎಂಬ ಕುತೂಹಲತೆ ಮನೆ ಮಾಡ್ತಾ ಇದೆ. ಡಿಬಾಸ್ ದರ್ಶನ್ ಈ ಬಾರಿ ಲೋಕಸಭಾ ಚುನಾವಣೆಗಾಗಿ ಸುಮಲತಾ ಬೆನ್ನಿಗೆ ನಿಂತು ಕ್ಯಾಂಪೇನ್ ಮಾಡೋದು ಬಹುತೇಕ ಖಚಿತವಾಗಿದೆ. ಇನ್ನು ಸಂಸದೆ ಸುಮಲತಾ ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರಾ, ಸೀಟು ಸಿಗತ್ತಾ ಎಂಬ ಪ್ರಶ್ನೆ ಕೂಡ ಈಗಾಗೆಲ್ಲರನ್ನ ಕಾಡ್ತಾ ಇದೆ. ಆದ್ರೆ ನಿನ್ನೆ ಮಂಡ್ಯ ಜಿಲ್ಲೆಯ ಬೆಂಬಲರೊಂದಿಗೆ ಸಭೆ ಕರೆದ ಅವರು ಮಂಡ್ಯ ಜಿಲ್ಲೆ ಬಿಡುವ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಸ್ಪರ್ಧೆ ಮಾಡುವ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದರ ನಡುವೆ ಸುಮಲತಾ ಮಂಡ್ಯದಲ್ಲಿ ಕೆಲಸ ಮಾಡಿಲ್ವಾ, ಆ ಬಾರಿ ಏನೋ ಅಂಬಿ ಅಣ್ಣನ ಮುಖ ನೋಡಿ ಓಟ್ ಮಾಡಿದ್ರು, ಈ ಬಾರಿ ಮಂಡ್ಯ ಮಂಡ್ಯ ಅಂತ ಕೇವಲ ಬಾಯಲ್ಲಿ ಹೇಳೋದ್ ಬೇಡ, ಕೆಲ್ಸದಲ್ಲಿ ತೋರಿಸ್ಬೇಕಿತ್ತು, ಕೆಲಸ ಮಾಡಿದ್ರೆ ನೀವ್ ಎಲ್ಲಿ ನಿಂತ್ರು ಗೆಲ್ತೀರಾ ಅಂತ ಮಂಡ್ಯ ಜನ ಹೇಳ್ತಿದ್ದಾರೆ. ಇನ್ನು ಸಿದ್ದರಾಮಯ್ಯ ಕಾಂಗ್ರೆಸ್ಸಿನ ಕೊನೆಯ ಮುಖ್ಯಮಂತ್ರಿ, ಇದೇ ಕಾಂಗ್ರೆಸ್ಸಿನ ಕೊನೆಯ ಸರ್ಕಾರವಾಗಲಿದೆ, ಮುಂದೆ ಕಾಂಗ್ರೆಸ್ ಎಂದಿಗೂ ಅಧಿಕಾರಕ್ಕೆ ಬರಲು ಸಾಧ್ಯವೇ ಇಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಟೀಕೆ ಮಾಡಿದ್ದಾರೆ. ಡಿಕೆಶಿ ಅವರು ಭ್ರಮೆಯಲ್ಲಿದ್ದಾರೆ, ಯಾರು ಬೇಕಾದ್ರೂ ಬಂದು ಕಾಂಗ್ರೆಸ್ ಸೇರಿ ಅಂತ. ಆದ್ರೆ ಡಿಕೆಶಿ ಹೇಳ್ತಿದ್ದಾರೆ, ಆದ್ರೆ ಆ ಪಕ್ಷಕ್ಕೆ ಹೋಗೋರು ಯಾರಿದ್ದಾರೆ? ಅನೇಕ ಮೂಲ ಕಾಂಗ್ರೆಸ್ಸಿಗರೇ ರಾಜೀನಾಮೆ ನೀಡಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಇದೇ ಸ್ಥಿತಿ ನಿರ್ಮಾಣವಾಗಿದೆ. ಕಾಂಗ್ರೆಸ್ಸಿಗೆ ಹೋಗುವವರು ಯಾರೂ ಇಲ್ಲ ಅಂತ ಬಿಜೆಪಿ ಸೇರ್ಪಡೆ ಬಳಿಕ ಮೊದಲ ಬಾರಿಗೆ ಕಾಂಗ್ರೆಸ್ ವಿರುದ್ಧ ಟೀಕೆಯನ್ನ ಮಾಡಿದ್ದಾರೆ. ಇನ್ನು ಕಳಪೆ ಮತ್ತು ನಕಲಿ ಗೊಬ್ಬರ ಬಳಸಿ ಬೆಳೆ ಬೆಳೆದ ನಷ್ಟಕ್ಕೆ ಒಳಗಾದ ರೈತರಿಗೆ ಸರ್ಕಾರದಿಂದ ಯಾವುದೇ ರೀತಿ ಪರಿಹಾರ ನೀಡಲು ಅವಕಾಶ ಇಲ್ಲ ಅಂತ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ರಾಜ್ಯದ ಸೊಸೈಟಿಗಳಲ್ಲಿ ನಕಲಿ ರಸಗೊಬ್ಬರ ಮಾರಾಟಕ್ಕೆ ಸಂಬಂಧಪಟ್ಟಂತೆ 5 ಪ್ರಕರಣ ಹಾಗೂ ನಕಲಿ ಗೊಬ್ಬರ ಮಾರಾಟಕ್ಕೆ ಸಂಬಂಧಪಟ್ಟಂತೆ 15 ಪ್ರಕರಣಗಳು ದಾಖಲಾಗಿವೆ. ರಾಜ್ಯದಲ್ಲಿ ನಕಲಿ ರಸಗೊಬ್ಬರ ಮಾರಾಟ ಮಾಡ್ತಾ ಇದ್ದ ಹಾಗೂ ಅದರಲ್ಲಿ ಭಾಗಿಯಾಗಿದ್ದ ವ್ಯಕ್ತಿಗಳ ವಿರುದ್ಧ ಪೊಲೀಸ್ ಠಾಣೆಗಳಲ್ಲಿ FIR ದಾಖಲಿಸಲಾಗಿದೆ. ಈ ಪೈಕಿ ಕೆಲವು ಪ್ರಕರಣಗಳು ಅಂತಾರಾಜ್ಯ ವ್ಯಾಪ್ತಿಗೆ ಒಳಪಟ್ಟಿದ್ದು, ಹೆಚ್ಚಿನ ಮಾಹಿತಿ ಸಂಗ್ರಹಿಸಲು 9 ಪ್ರಕರಣಗಳನ್ನು ತನಿಖೆಗೆ ವಹಿಸಲಾಗಿದೆ ಅಂತ ಚಲುವರಾಯಸ್ವಾಮಿ ಅವರು ತಿಳಿಸಿದ್ದಾರೆ. ಇನ್ನು ಜ್ಞಾನವ್ಯಾಪಿ ಹಾಗೂ ಕಾಶಿ ವಿಶ್ವನಾಥನ ಹೋರಾಟದಲ್ಲಿ ಹಿಂದೂಗಳಿಗೆ ಮತ್ತೊಂದು ಮಹತ್ವದ ಗೆಲುವು ಸಾಧಿಸಿದ್ದಾರೆ. ಜ್ಞಾನವ್ಯಾಪಿ ಮಸೀದಿಯ ನೆಲಮಹಡಿಯಲ್ಲಿ ಹಿಂದೂಗಳ ಪೂಜೆಗೆ ಅವಕಾಶ ನೀಡಿದ್ದ ಆದೇಶವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲೇರಿದ್ದ ಮುಸ್ಲಿಂ ಸಮಿತಿಗೆ ಹಿನ್ನಡೆಯಾಗಿದೆ. ಹೌದು, ಅಯೋಧ್ಯೆ ಬಳಿಕ ಕಾಶಿ ವಿಶ್ವನಾಥ ಮಂದಿರದ ಹೋರಾಟ ತೀವ್ರಗೊಳ್ತಾ ಇದೆ. ಮಂದಿರದ ಆವರಣದಲ್ಲಿನ ಪರಿವರ್ತಿತ ಜ್ಞಾನವ್ಯಾಪಿ ಮಸೀದಿಯನ್ನ ಮರಳಿ ಪಡೆಯಲು ಹಿಂದೂಗಳ ಹೋರಾಟಕ್ಕೆ ಮತ್ತೊಂದು ಗೆಲುವು ಸಿಕ್ಕಿದೆ ಅಂತಾನೆ ಹೇಳಬಹುದು. ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಮಸೀದಿಯ ನೆಲಮಹಡಿಯಲ್ಲಿರುವ ಹಿಂದೂಗಳ ಹಿಂದೂ ಮೂರ್ತಿ ಪೂಜೆಗೆ ನೀಡಿದ್ದ ಅವಕಾಶ ಪ್ರಶ್ನಿಸಿ ಮುಸ್ಲಿಂ ಸಮಿತಿ ಹೈಕೋರ್ಟ್ ಮೆಟ್ಟಿಲನ್ನ ಏರಿತ್ತು. ಈ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಇದೀಗ ತೀರ್ಪನ್ನ ನೀಡಿದೆ. ವಾರಣಾಸಿ ಜಿಲ್ಲಾ ನ್ಯಾಯಾಲಯದ ತೀರ್ಪು ಎತ್ತಿ ಹಿಡಿದಿರುವ ಹೈಕೋರ್ಟ್ ಮುಸ್ಲಿಂ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ. ಸಿಲಿಕಾನ್ ಸಿಟಿಯ ನಮ್ಮ ಮೆಟ್ರೋ ಯಾವಾಗ್ಲೂ ಒಂದಿಲ್ಲೊಂದು ಸುದ್ದಿಯಲ್ಲಿ ಇದ್ದೇ ಇರುತ್ತೆ. ಮೂಟೆ ಹೊತ್ಕೊಂಡಿದ್ದು ರೈತನೋರ್ವ ಹಳೆಯ ಬಟ್ಟೆ ಹಾಕಿದ್ದಾನೆ ಎಂಬ ಕಾರಣಕ್ಕೆ ಮೆಟ್ರೋ ಸಿಬ್ಬಂದಿ ಒಳಗೆ ಬಿಟ್ಟಿರಲ್ಲ. ಈ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಮೆಟ್ರೋ ನಿಮ್ಮ ಸ್ವತ್ತ, ಕೇವಲ ಟ್ಯಾಕ್ಸ್ ನೀವು ಕಟ್ತೀರಾ, ಆತನ ಟ್ಯಾಕ್ಸ್ ದುಡ್ಡು ನೀವೇ ಕಟ್ತೀರಾ ಅಂತ ಹೇಳಿದ್ದಾರೆ. ಇನ್ನು ಅವನೇನು ಬಿಟ್ಟಿ ಬರ್ತಾ ಇದ್ನ, ಅರೆಬರೆ ಬಟ್ಟೆ ಹಾಕೊಂಡು ಬಂದಾಗ ಮಜಾ ತಗೊತ್ಕೋತೀರಾ, ಅದಕ್ಕೆ ಅವಕಾಶ ಇದೆ. ಅಂದ್ರೆ ಒಬ್ಬ ಬಡವ ಬಟ್ಟೆ ಗಲೀಜೆ ಆದ್ರೆ ಅದರಲ್ಲಿ ಬಂದ್ರೆ ಏನ್ ತಪ್ಪಿತ್ತು ಅಂತ ಜನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲಿದ್ದ ವ್ಯಕ್ತಿಯಲ್ಲೊಬ್ಬ ಕೂಡ, ಅವರೆಲ್ಲ ಹಳ್ಳಿಯ ರೈತರು ಹಾಗೆ ಇರ್ತಾರೆ, ಏನಾಗಲ್ಲ ಅವ್ರಿಗೆ, ಮೆಟ್ರೋದಲ್ಲಿ ಹೋಗಲು ಬಿಡಿ,
ನೋಡಿ ಸರ್, ಆ ರೈತನ ಬಳಿ ಅಂತಹದ್ದು ಏನಿದ್ರು ಬಿಡಬೇಡಿ, ಪಾಪ ಅವ್ರಿಗೇನು ಗೊತ್ತಾಗತ್ತೆ ಹೇಳಿ ಗಲೀಜಿದ್ರೆ ಒಳಗೆ ಬಿಡೋದ್ರ ತಪ್ಪಾಗತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಇದ್ಯಾವುದನ್ನು ಲೆಕ್ಕಿಸದ ಸಿಬ್ಬಂದಿ ಮಾತ್ರ ರೈತನಿಗೆ ಮೆಟ್ರೋದಲ್ಲಿ ಪ್ರಯಾಣಿಸಲು ಅನುಮತಿಯನ್ನ ಕೊಡಲಿಲ್ಲ. ಹೀಗಾಗಿ ರೈತ ನಗುತ್ತಲೇ ಮೆಟ್ರೋ ನಿಲ್ದಾಣದಿಂದ ಹಾಗೆ ಹೊರ ನಡೆದಿದ್ದಾನೆ ಅಂತ ಹೇಳಲಾಗಿದೆ. ಇನ್ನು ಜಾರಿ ನಿರ್ದೇಶನಾಲಯ ಇಡಿ ಹಾಗೂ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ನಡುವಿನ ಹೋರಾಟ ತೀವ್ರಗೊಳ್ತಿದ್ದ ಹಿನ್ನೆಲೆಯಲ್ಲಿ ದಿಲ್ಲಿ ಅಬಕಾರಿ ಹಗರಣದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಹಣ ವರ್ಗಾವಣೆ ಕುರಿತು ವಿಚಾರಣೆಗೆ ಹಾಜರಾಗಲು ಇಡಿ ಒಂದರ ಮೇಲೊಂದರಂತೆ ಸಮನ್ಸ್ ನೀಡ್ತಾನೆ ಇದೆ. ಸಮನ್ಸ್ ಪಡೆದು ಅರವಿಂದ್ ಕೇಜ್ರಿವಾಲ್ ಹಲವು ಕಾರಣಗಳನ್ನ ಮುಂದಿಟ್ಟು ಗೈರಾಗ್ತಾನೆ ಬರ್ತಿದ್ದಾರೆ. ಇತ್ತೀಚೆಗಷ್ಟೇ ಇಡಿ ಅಧಿಕಾರಿಗಳು 7ನೇ ಸಮನ್ಸ್ ಅನ್ನ ನೀಡಿದ್ರು. ಈ ಬಾರಿ ಅರವಿಂದ್ ಕೇಜ್ರಿವಾಲ್ ಹಾಜರಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಕೇಜ್ರಿವಾಲ್ 7ನೇ ಬಾರಿಗೂ ವಿಚಾರಣೆಗೆ ಗೈರಾಗಿದ್ದಾರೆ. ಇದು ಮತ್ತಷ್ಟು ತೀವ್ರತೆಯನ್ನ ಪಡೆದುಕೊತಾ ಇದೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ.